ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅಶ್ವಿನಿ ಏರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ಇವತ್ತಿನ ಬೆಳಗ್ಗೆಯಿಂದ ರಾತ್ರಿವರೆಗೆ ಯಾವ ರೀತಿಯಾಗಿ ನನ್ನ ಕೆಲಸ, ನನ್ನ ದಿನಚರಿ ಯಾವ ರೀತಿಯಾಗಿ ನಡೆಯುತ್ತೆ ಅಂತಬಿಟ್ಟು ನಿಮಗೂ ತೋರಿಸೋಣ ಅಂತಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಪಾಪು ಇನ್ನೇನು ರಾತ್ರಿ ನಿದ್ದೆ ಕೊಟ್ಟಿರಲ್ಲ ಫ್ರೆಂಡ್ಸ್ ಒಂದೊಂದ್ಸತಿ, ಹಂಗಾಗಿ ನಾ ಪಾಪು ರಾತ್ರಿ ಎಲ್ಲ ನಿದ್ದೆನೇ ಆಗಿರಲ್ಲ ನಾನು ಕರೆಕ್ಟಾಗಿ. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಂತೀನಿ, 8-8:30 ಹಿಂಗೆ ಎದ್ದಂತೀನಿ. ಅದನ್ನು ನಮ್ಮ ಅಮ್ಮ ಇರತ್ತಿಗೆ ಅದನ್ನು ಅಷ್ಟೊತ್ತಿಗೆ ಎದ್ದು ಅಮ್ಮ ಇಲ್ಲದ್ರೆ ಇನ್ನು ಬೇಗನೆ ಎದ್ದಬೇಕಾಗಿತ್ತು. ಹಾಗೆ ಪಾಪುನ ಅಮ್ಮ ಜೋಲಿಗೆ ಹಾಕಿ ತೂಗ್ತಾ ಇದ್ರು, ಹಾಗೆ ಪಾಪು ಗೊಚ್ಚ ಕೊಡು ಅಂತೇಬಿಟ್ಟು ಇಸ್ಕೊಂಡ್ರು. ನಾನು ಅವ್ನು ಆಕೆಗೆ ಬೆಳಗ್ಗೆ ಪಾಪು ಎದ್ದಿದ್ದ ಎಚ್ಚರಿಕೆ ಮಾಡಿದ್ನಲ್ಲ, ಹಂಗಾಗಿ ಅವ್ನು ಹೋಗಬೇಕಾದ್ರೆ ಹೇಳಿದ್ದೆ ಆಕೆ ಕ್ಯಾಮ್ರ ಆನ್ ಮಾಡಿಟ್ಟು ಹೋಗು ಅಂತ ಹೇಳಿದ್ದೆ. ಸರಿ ಅಂತೇಬಿಟ್ಟು ಅವನು ಆನ್ ಮಾಡಿಟ್ಟು ಹೋದ. ಅವನು ಇವತ್ತು ಸ್ವಲ್ಪ ಲೇಟಾಗಿ ಹೋದ, ಹಂಗಾಗಿ ಆನ್ ಮಾಡಿಟ್ಟು ಹೋದ. ಅವನು ಇವಾಗ ಜಿಮ್ ಟ್ರೈನರ್ ಆಗಿದ್ದಾನೆ, ಹಂಗಾಗಿ ಅವನು 4:30-5 ಹಿಂಗೆ ಹೋಗ್ತಾನೆ. ಇವತ್ತು ಸ್ವಲ್ಪ ಲೇಟಾಗಿ ಹೋಗಿದ್ದೆ, ಹಂಗಾಗಿ ಕ್ಯಾಮ್ರಾ ಆನ್ ಮಾಡಿಟ್ಟು ಹೋಗು ಅಂತ ಹೇಳಿದೆ. ಹಂಗಾಗಿ ಆನ್ ಮಾಡಿಟ್ಟು ಹೋಗಿದ್ದೆ ಅವನು. ಹಾಗೆ ನೋಡಿ ಫ್ರೆಂಡ್ಸ್, ಎಲ್ಲ ಫಸ್ಟ್ ರೂಮಾಗೆಲ್ಲ ಫುಲ್ ಕ್ಲೀನ್ ಮಾಡ್ಕೊತೀನಿ, ಆಮೇಲೆ ಲಾಸ್ಟ್ಗೆಲ್ಲ ಬೆಡ್ಶೀಟ್ ಎಲ್ಲ ಮರ್ಚಿಟ್ಬಿಟ್ಟು ಆಮೇಲೆ ಫಸ್ಟ್ ಮುಖಕ್ಕೆಲ್ಲ ತೊಳ್ಕೊಂಬರ್ತೀನಿ, ಆಮೇಲೆ ಅಷ್ಟೇ. ಏಕೆಂದರೆ ಇವತ್ತು ಸ್ವಲ್ಪ ಪಾಪು ಹಂಗೆ ಹಠ ಮಾಡ್ತೀನಿ, ರಾತ್ರಿಯೆಲ್ಲ ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ, ಹಂಗಾಗಿ ಅವನು ಇನ್ನೂ ಮಲ್ಕೊಂಡಿದ್ದ. ಅವನು ಮಲ್ಕೊಂಡು ಎದ್ದೋ ಅಷ್ಟೇ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಳೋಣ, ಇಲ್ಲ ಮುಖಕ್ಕೆಲ್ಲ ತೊಳ್ಕೊಂಬಿಟ್ಟು ತಿಂಡಿ ಮಾಡ್ಕೊಳೋಣ ಅಂತಬಿಟ್ಟು ಬೇಗ ಹೋಗಿ ಸರಿ ಮುಖನಾದ್ರು ತೊಳ್ಕೊಂಬರೋಣ, ಫಸ್ಟ್ ಹೋಗ್ಬಿಟ್ಟು ತೊಳ್ಕೊಂಬರ್ತೀನಿ ಅಂತಬಿಟ್ಟು ಹೋಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಪಾಪನ ನಮ್ಮ ಅಮ್ಮ ತೂಗಿ ಮಂಗಿಸ್ತಾ ಇದ್ರು. ಆಮೇಲೆ ನಾನು ಇವಾಗ ಹೋಗ್ಬಿಟ್ಟು ಅಲ್ಲಿ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಬಂದೆ. ಬಂದಮೇಲೆ ಮತ್ತೆ ಪಾಪು ಇದನ್ನು ಅಷ್ಟೊತ್ತಿಗೆ ಬೇಗ ತಿಂಡಿ ಮಾಡ್ಕೋಬೇಕಲ್ವ ಅಂತಬಿಟ್ಟು ನಾನು, ಎಲ್ಲ ನಮ್ಮ ಅಮ್ಮ ಇರೋತ್ತಿಗೆ ಇಷ್ಟೊಂದು ಹೆಲ್ಪ್ ಆಗ್ತಿದೆ, ಇಲ್ಲ ನಾನು ಒಬ್ಬಳೇ ಇದ್ದರೆ ಸ್ವಲ್ಪ ನಿಜವಾಗ್ಲೂ ತುಂಬ ಕಷ್ಟ ಆಗೋದು. ಆಮೇಲೆ ನಮ್ಮ ಅಮ್ಮ ಎಲ್ಲ ತಿಂಡಿಗೆಲ್ಲ ಹೆಚ್ಚಿದ್ರು, ಹಂಗಾಗಿ ನನಗೆ ತಿಂಡಿ ಒಗ್ಗರಣೆಗೆ ಹಾಕಕ್ಕೆ ಅಷ್ಟೇ ಬಿಡ್ತಾರೆ ಯಾವಾಗಲೂ. ಒಂದೊಂದ್ಸಲ ಒಂದೊಂದು ಟೈಮ್ ನಮ್ಮ ಅಮ್ಮನೇ ತಿಂಡಿ ಮಾಡಿರ್ತಾರೆ ಆಲ್ರೆಡಿ. ಒಂದೊಂದು ಸತಿ ಅವನು ರಾತ್ರಿ ನಿದ್ದೆ ಕೊಟ್ಟಿಲ್ಲ ಅಂದರೆ ನಾನು 9 ಗಂಟೆಗೆ ಎದ್ದಂತೀನಿ. ಹಾಗೆ ನಮ್ಮ ಅಮ್ಮ ಅಮೃತ್ನೋನಿ ಕುಡಿತಾರೆ, ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಉರು ಬೆಚ್ಚಿರೋ ನೀರಿಗೆ ಅಮೃತ್ನೋನಿ ಸೊಂಟ ನೋವು ಮೈಕೈ ನೋವಿಗೆ ಅಮೃತ್ನೋನಿ ತರಿಸ್ಕೊಂಡು ಕುಡಿತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮ. ಹಾಗೆ ನಾನು ಬೇಗ ಬೇಗ ಎಲ್ಲ ಅಣಗಿಚ್ಕೊಂಡು ಎಲ್ಲ ರೆಡಿ ಆಗ್ತಾ ಇದ್ದೆ. ಹಾಗೆ ದೇವರಿಗೆಲ್ಲ ಕೈ ಮುಗಿಬೇಕಲ್ಲ, ಹಂಗಾಗಿ ಬೇಗ ಬೇಗ ರೆಡಿ ಆಗ್ತಿದ್ದೆ. ಸರಿ, ನಮ್ಮ ಅಮ್ಮ ಟೈಮ್ ಆಗಿತ್ತೆ ಸ್ವಲ್ಪ ತಿಂಡಿ ಗೊಗ್ಗರಣೆಗೆ ಯಾಕೆ ಫಸ್ಟು ಅಂತ ಹೇಳಿದ್ರು. ಸರಿ, ಫಸ್ಟ್ ಎಲ್ಲ ಮುಖಕ್ಕೆ ಎಲ್ಲ ಒರೆಸ್ಕೊಂಬಿಟ್ಟು ಹಾಗೆ ನಾನು ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಎದ್ದಿರ್ತೀವಲ್ಲ ಇವಾಗ ಇವಾಗಿನ್ನೂ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಸರಿ ತಿಂಡಿಗೆಲ್ಲ ಒಗ್ಗರಣೆಗೆ ಯಾಕಂತ ತಡೆಯ ಫಸ್ಟ್ ಪಾಪು ಆಟ ಸಮಯ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಏಕೆಂದರೆ ಅವನು ರಾತ್ರಿ ಎಲ್ಲ ಕೆಳಗೆಲ್ಲ ಬಿಸಾಕಿರ್ತಾನೆ, ಎಲ್ಲ ಎತ್ತಿ ಹಂಗೆ ಮೇಲಿಟ್ಟಿರ್ತೀನಿ, ಅವ್ನಿಗೆ ಕೈ ಸಿಗಲಿ ಅಂತಬಿಟ್ಟು ನಾನು ಈ ರೀತಿಯಾಗಿ ಜೋಡಿಸಿಡ್ತೀನಿ. ನೋಡಿ ಫ್ರೆಂಡ್ಸ್, ಅವನಿಗೆ ಫಸ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕ್ಬಿಟ್ಟು ಆಮೇಲೆ ನಾನು ತಿಂಡಿ ಮಾಡೋಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಫಸ್ಟ್ ವಾಷಿಂಗ್ ಮಿಷಿನಿಗೆ ಹಾಕೋಕ್ಕೆ ಎಲ್ಲ ಬಟ್ಟೆ ಎಲ್ಲ ತೊಗೊಂಬಂದು ಹುಡುಕಿ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಫಸ್ಟ್ ಬಟ್ಟೆ ಹಾಕ್ಬಿಟ್ಟು ಆಮೇಲೆ ತಿಂಡಿ ಮಾಡಿದರೆ ಅದ್ರ ಪಾಡಿಗೆ ಅದು ಬಟ್ಟೆ ವಾಶ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಫಸ್ಟ್ ಎಲ್ಲ ಬಟ್ಟೆ ಹಾಕ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇದು ಮುಂದಕ್ಕೆ ಯಾವ ರೀತಿಯಾಗಿ ನನ್ನ ಇವತ್ತಿನ ಬೆಳಗಿನ ಸಂಜೆವರೆಗೂ ಯಾವ ರೀತಿಯಾಗಿ ಇರುತ್ತೆ ಸರಿ ಅಂತಬಿಟ್ಟು ನೀವೇ ನೋಡಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಫುಲ್ ಸಂಜೆವರೆಗೂ ಫುಲ್ ರೂಟೀನ್ ತೋರಿಸೋಣ ಅಂತ ಮಾಡಿದ್ದೆ. ಆದರೆ ಮತ್ತೆ ಸೆಂಟ್ರಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತಬಿಟ್ಟು ಪ್ಲ್ಯಾನ್ ಆಯಿತು. ನಮ್ಮ ಅಕ್ಕ ಹೇಳಿದ್ದು ಇದೆಲ್ಲ ಒಂದು 11:30 ಹಂಗೆ ಹೇಳಿದ್ದವಳು. ಸರಿ, ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ಸರಿ ಇರಲಿ ಅಂದು ಹೋಗೋಣ, ಅದನ್ನು ತೋರಿಸಿರೋಯ್ತು ಇಲ್ಲಾಗಲಿ ಅಂತೇಳ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ನೋಡಿ ಫ್ರೆಂಡ್ಸ್, ಲಾಸ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲದೂ ತೋರಿಸ್ತೀನಿ, ಯಾವ ಊರು ಯಾವ ದೇವಸ್ಥಾನ ಅಂತೇಳ್ಬಿಟ್ಟು ಹೇಳ್ತೀನಿ ಮುಂದಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಬಟ್ಟೆ ವಾಶಿಗೆ ಹಾಕ್ತಾ ಇದ್ದೀನಿ, ಬಟ್ಟೆ ವಾಶಿಗೆ ಹಾಕ್ಬಿಟ್ಟು ಆಮೇಲೆ ತಿಂಡಿ ಒಗ್ಗರಣೆಗೆ ಹಾಕೋಕ್ಕೆ ಹೋಗ್ತೀನಿ. ಇಷ್ಟೆಲ್ಲ ಕೆಲಸ ಇರುತ್ತೆ ಫ್ರೆಂಡ್ಸ್. ಅಂದ್ರೂ ನಮ್ಮ ಅಮ್ಮ ನಾನು ಇಬ್ಬರು ಇದ್ದರು, ಮಕ್ಕಳಿರೋ ಮನೆಯಲ್ಲಿ ಎಷ್ಟು ಜನ ಇದ್ದರೂ ಸಾಲಲ್ಲ ಅಂತಾರಲ್ಲ ಹಂಗೆ. ನೋಡಿ, ಹಾಗೆ ಫ್ರೆಂಡ್ಸ್, ವೀಡಿಯೋ ಸ್ವಲ್ಪ ಫಾಸ್ಟ್ ಮೂಮೆಂಟ್ ಮಾಡಿದ್ದೀನಿ, ಯಾಕೆಂದರೆ ಸ್ವಲ್ಪ ಫುಲ್ ಲೆಂತ್ ಜಾಸ್ತಿ, ಒಂದೇ ವೀಡಿಯೋ ಎಷ್ಟೊತ್ತು ತನಕ ಲೆಂತ್ ಆದರೆ ನೋಡೋಕ್ಕೆ ಎಷ್ಟು ಸ್ವಲ್ಪ ಬೋರ್ ಆಗುತ್ತೆ ನಿಮಗೆ ಅಂತೇಳ್ಬಿಟ್ಟು ಎಲ್ಲ ಫುಲ್ ಫಾಸ್ಟ್ ಮೂಮೆಂಟಲ್ಲಿ ಮಾಡ್ತಾ ಹಾಕಿದ್ದೀನಿ ಫ್ರೆಂಡ್ಸ್. ಬನ್ನಿ, ಈಗ ನಾವು ಅಮ್ಮನನ್ನು ಸೇರಿಬಿಟ್ಟು ಯಾವ ರೀತಿಯಾಗಿ ತಿಂಡಿ ಎಲ್ಲ ಮಾಡಿದೆ ಅಂತೇಳ್ಬಿಟ್ಟು ನೋಡೋಣ. ಹಾಗೆ ಫ್ರೆಂಡ್ಸ್, ನಮ್ಮ ಅಮ್ಮ ತಿಂಡಿ ಹೆಚ್ಚಾಗ ನಾನು ಸ್ವಲ್ಪ ಒಂದು ಯಾವಾಗ ಡೈಲಿ ಅಷ್ಟೇ ನಾನು ನಮ್ಮ ಅಮ್ಮ ಏನಾದರೂ ಮಾಡ್ತಾ ಇದ್ದರೆ ನಾನು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಬಂದುಬಿಟ್ಟು ಹೊರಗಡೆ ಸ್ವಲ್ಪ ವಾಕ್ ಮಾಡ್ತೀನಿ. ಹಿಂಗೆ ಒಂದೆರಡು ಮೂರು ಸತಿ ಇಲ್ಲೇ ಓಡಾಡ್ತೀನಿ. ಅಕಸ್ಮಾತ್ ಬೆಳಗ್ಗೆ ಬೇಗ ಇದ್ದರೆ ನಮ್ಮ ಮನೆ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವಾಕ್ ಮಾಡಿ ಬರ್ತೀನಿ. ಹಾಗಾಗಿ ನಮ್ಮ ಅಮ್ಮ ಇಷ್ಟ ಇದ್ರಲ್ಲ, ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಹೋಗ್ಬರೋಣ ಅಂದ್ಬಿಟ್ಟು ಬಿಸಿಲಿಗೆ ಬಂದಿದೆ. ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಬಿಸಿಲು ಬಂದಿದೆ. ನೋಡಿ, ನಾವು ಎಲ್ಲ ಗಿಡಗಳನ್ನೆಲ್ಲ ಹಾಕಿದ್ದೀವಿ, ಟೊಮೊಟೊ ಎಣ್ಣೆ ಗಿಡ, ಮೆಣಸಿನ ಗಿಡ, ಬದನೆಕಾಯಿ ಗಿಡ, ಆ ರೀತಿಯಾಗಿ ನಮ್ಮ ಅಮ್ಮ ಎಲ್ಲ ಥರದ ಗಿಡನೂ ಹಾಕೊಂಡಿದ್ದೆ. ಹೂವಿಂದು ಅಷ್ಟೇ, ದಾಸವಾಳದ ಹೂವು ಅದೆಲ್ಲ ಹಾಕಿದ್ದೆ. ಚೆನ್ನಾಗೆಲ್ಲ ಬಂದಿದ್ವಲ್ಲ, ಹಾಗಾಗಿ ನೋಡ್ತಾ ನೀನು ನೋಡ್ತಾ ಇದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಹೊರಗಡೆ ಫ್ರೆಶ್ ಗಾಳಿ ಕುಡಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಚೆನ್ನಾಗಿರುತ್ತೆ. ಎಡೆ ಬಿಸಿಲಿರುತ್ತೆ, ಬಿಸಿಲಿಗೆ ಸ್ವಲ್ಪ ಹೊತ್ತು ಮುಖ ಕೊಟ್ಟರೆ ಏನೋ ಒಂಥರ ಮೈಂಡ್ ಎಲ್ಲ ಫ್ರೆಶ್ ಅನಿಸುತ್ತೆ. ಏನೋ ಗಿಡ ಮರಗಳೆಲ್ಲ ನಮ್ಮ ಮನೆ ಹತ್ರ ಸ್ವಲ್ಪ ಸುತ್ತಮುತ್ತ ಸ್ವಲ್ಪ ಜಾಸ್ತಿ ಗ್ರೀನರಿ ಇದೆ, ಹಾಗಾಗಿ ಚೆನ್ನಾಗಿ ಅನಿಸುತ್ತೆ. ಏನೋ ಒಂಥರ ಹೊರಗಡೆ ಸ್ವಲ್ಪ ನಿಂತ್ಕೊಂಡಿದ್ರೆ ಒಂದೆರಡು ಸತಿ ಓಡಾಡ್ದೆ ಓಡಾಡ್ದೆ ಅಷ್ಟೊತ್ತಿಗೆ ಅಪ್ಪಾಜಿ ಬಂದರು. ಮೆಂತೆ ಪಲಾವ್.
ಹಾಗೆ ನೋಡಿ ಫ್ರೆಂಡ್ಸ್, ತಿಂಡಿಯೆಲ್ಲ ಮಾಡಿ ಎಲ್ಲ ಕೂಕು ವಿಶಿಲೆಲ್ಲ ಆಯ್ತು. ಇವಾಗ ನಮ್ಮಮ್ಮ ಮತ್ತೆ ಕಾಯಿ ತುರಿತಾ ಇದ್ದಾರೆ, ಮತ್ತೆ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಂಬಿಡೋಣ. ಅವನು ಪಾಪ ಮಲ್ಕೊಂಡಿದ್ದಾನಲ್ಲ, ಹಂಗಾಗಿ ಮಾಡ್ಕೊಂಬಿಡೋಣ ಬೇಗ ಅಂತಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ನಾನು ಪಾಪ ಮಲ್ಕೊಂಡಿದ್ದೆ, ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ದೆ ಅವಾಗ ಹಂಗೆ ಒಂದು ಕ್ಯೂಟಾಗಿ ಒಂದು ಸ್ಮೈಲ್ ಕೊಟ್ಟೆ. ಏನೋ ಒಂಥರ ಮಕ್ಳು ಕ್ಯೂಟಾಗಿರ್ತವೆ, ಮಲ್ಕೊಂಡಾಗ ಏನೋ ಮುದ್ದೆ ಕಾಣಿಸ್ತವೆ, ಏನೋ ಗಲಾಟೆ ಮಾಡಲ್ವಲ್ಲ ಅದಕ್ಕೆ ಮುದ್ದೆ ಕಾಣಿಸ್ತವೆ. ಎದ್ದಾಗ ಸಿಕ್ಕಾಪಡೆ ತರಲೆ ಮಾಡ್ತಿತ್ತಾನಲ್ಲ, ಕೋಪ ಬರೆಸ್ತಾರೆ ಅವರು. ಗಲಾಟೆ ಮಾಡೋದು, ಅದು ಹತ್ತೋದು ಬೀಳೋದು ಇದೇ ಮಾಡ್ತಿದ್ದಾನೆ. ನಮ್ಮ ಪಾಪ ಅಂತೂ ಬರ್ರೀ ಹಂಗೆ ಮಾಡ್ತಿದ್ದಾನೆ, ಎತ್ತದು ಬೀಳೋದು, ಕೂತ್ಕೊಂಡ್ರು ಬೀಳ್ತಾನೆ, ಎದ್ದಂದ್ರೆ ಬೀಳ್ತಾನೆ, ಎಲ್ಲರೂ ತಗ್ಗಿಸ್ಕೊಂತಾನೆ ಇರ್ತಾನೆ. ಜಾಸ್ತಿ ಅವ್ನು ಸಿಕ್ಕಾಪಟ್ಟೆ ತಲೆ ಬುಳ್ಳಾಗ ಭಾಳ ತಗೊಳಿಸ್ಕೊಂಡಿರೋದು. ಅವ್ನು ಚಿಕ್ಕವನಿಂದನೂ ಸುಮ್ಮನೆ ಗೋಡೆಗೆ ಮತ್ತು ಹಿಂಗೆ ಹಿಂಗೆ ಕತ್ ಜಾಸ್ತಿ ಅಲ್ಲಾಡಿಸ್ತಾನೆ. ಹಂಗಾಗಿ ಕತ್ತಿ ಈ ಥರ ಎಲ್ಲ ಮಾಡಿಬಿಟ್ಟು ತಗ್ಗಿಸ್ಕೊಂಡು ತಪ್ಪಂತ ಬೀಳೋದು ಇವರೀ ಇವೇ ಮಾಡ್ತಾನೆ. ಹಿಡ್ದು ಹಿಡ್ದು ಸಾಕಾಗೋಗುತ್ತೆ. ಮಕ್ಕಳು ಚಿಕ್ಕ ಮಕ್ಕಳು ಇದ್ದಾಗ ಹೆಂಗೆ ಎತ್ಕೊಂಡು ಮೇಂಟೈನ್ ಮಾಡ್ಬೋದ್ಬೋದು, ಅದೇ ದೊಡ್ಡವರಾದಂಗಂತೂ ಒಂದು ಸ್ವಲ್ಪ ಮಕ್ಕಳನ್ನ ಮೇಂಟೈನ್ ಮಾಡ್ಕೊಳ್ಳೋದು ಹಿಡಿಯೋದು ಭಾಳ ಕಷ್ಟ. ತುಂಬ ಮುಂಜಾಗ್ರತೆಯಿಂದ ಅವ್ರ ಮಕ್ಕಳನ್ನ ತುಂಬ ಗಮನ ಇಟ್ಕೊಂಡು ಅವ್ರ ಮುಂದೆನೇ ಹಿಡ್ದು ನೋಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ಇಲ್ಲೇ ಪಕ್ಕದಲ್ಲೇ ಇದ್ದಾನೆ ಕೊಯ್ಯ ಕೊಯ್ಯ ಅಂತ ಸೈರನ್ ಮಾಡ್ತಿದ್ದಾನೆ. ನಾನು ರೂಮಿಂದ ಹೊರಗೆ ಕಳಿಸ್ಬರ್ತೀನಿ, ಕದ ಕಂಡು ಮತ್ತೆ ತಳ್ಕೊಂಡು ತಳ್ಕೊಂಡು ಬರ್ತಾ ಇದ್ದಾನೆ. ಹಾಗೆ ಫ್ರೆಂಡ್ಸ್, ನಮ್ಮ ಅಂತೂ ಸಿಕ್ಕಾಪಟ್ಟೆ ಎಲ್ಲರೂ ಮುದ್ದು ಮಾಡ್ತಾರೆ. ನಮ್ಮ ಅಪ್ಪಾಜಿ, ಅಮ್ಮ, ನಾನು, ನಮ್ಮ ರಾಕಿ, ನಮ್ಮ ಅಕ್ಕ ಎಲ್ಲರೂ ಮುದ್ದು ಮಾಡ್ತಾರೆ. ಮುದ್ದು ಮಾಡಿ ಮುದ್ದು ಮಾಡಿ ಮುದ್ದು ಮಾಡಿ ಅವನಂತೂ ಹೇಳಿದ್ದೆ ಕೇಳಲ್ಲ. ಹಂಗಿಷ್ಟು ಮುದ್ದು ಮಾಡಿದಷ್ಟು ಅವನು ಹೆಂಗೆ ಅಂದರೆ ಆಟ ಮಾಡ್ತಾನೆ, ಎಲ್ಲದಕ್ಕೂ ಆಟ ಮಾಡ್ತಾನೆ. ಇದೇ ಬೇಕು ಅದೇ ಬೇಕಂತ ಆಟ ಮಾಡ್ತಾನೆ. ಅವ್ನಿಗೆ ಏನಾದ್ರು ಬೇಕು ಅಂದರೆ ಅದು ಆಟ ಮಾಡ್ಕೊಂಡು ಕೂತ್ಕೊಂಬಿಡ್ತಾನೆ, ಯಾಕೆಂದರೆ ನಮ್ಮಲ್ಲಿ ಮುದ್ದು ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ. ಹಾಗೆ ಫ್ರೆಂಡ್ಸ್ ನೋಡಿ, ಎಲ್ಲ ಸಾಂಬಾರಿಗೆಲ್ಲ ನಮ್ಮಮ್ಮ ಹುರಿದಿಡ್ತಾ ಇದ್ದಾರೆ. ನಾನು ಆಮೇಲೆ ತಿಂಡಿ ತಿಂದು ಹುರಿತೀನಮ್ಮ ಅಂದೆ. ಇಲ್ಲ, ನಾನು ಹುರಿದಿಡ್ತೀನಿ, ಆಮೇಲೆ ಬೇಕೇ ನೀನು ಒಗ್ಗರಣೆ ಯಾಕಂತೆ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಇಷ್ಟು ಹೆಲ್ಪ್ ಮಾಡಿಕೊಡ್ತಾರಲ್ವಾ, ಇಷ್ಟು ಹೆಲ್ಪ್ ಮಾಡಿಕೊಟ್ರೆ ನಾನು ಯಾರು ಸುಮ್ಮನೆ ಒಗ್ಗರಣೆ ಹಾಕ್ತೀನಿ ಅಷ್ಟೇ, ನಾನೇನು ಮಾಡಲ್ಲ. ಒಂದೊಂದು ಟೈಮ್ ಯಾಕೆಂದ್ರೆ ನಮ್ಮಮ್ಮನಿಗೂ ಗೊತ್ತಿರುತ್ತೆ ನಾನು ರಾತ್ರಿ ಎಲ್ಲ ನಿದ್ದಿಟ್ಟಿರ್ತೀನಿ ಪಾಪುಗೆ, ಹಂಗೆ ಎದ್ದು ಎಬ್ಬಿಸ್ತಾ ಇರ್ತಾನೆ ಅಂತಬಿಟ್ಟು ನಾನು ಒಬ್ಬಳೇ ಸುಧಾರಿಸಲ್ಲ. ರಾತ್ರಿ ಹೊತ್ತು ನಮ್ಮಮ್ಮನ ಸುಧಾರಿಸ್ತಾರೆ, ಹಂಗಾದ್ರೂ ನಮ್ಮಮ್ಮರು ಎದ್ಬಿಟ್ಟು ಎಲ್ಲ ಮಾಡ್ತಾರೆ. ನಮ್ಮ ಕೈಲಿ ರಾತ್ರಿ ನಿದ್ದೆಗೆಟ್ಟೆ ಸಾಕೋಗಿರುತ್ತೆ, ಹಂಗಾಗಿ ನನ್ನ ಕೈಲಿ ಎದ್ದಾಣಕ್ಕೆ ಆಗಲ್ಲ ಅಂತಬಿಟ್ಟು ನಾನು 9 ಗಂಟೆ ಒಂದೊಂದ್ಸಲ 8 ಗಂಟೆ ತನಕ ಮಲ್ಕೊಂಡಾಗ ಬಿಡ್ತಾರೆ. ಆಮೇಲೆ ನನಗೆ ತಿಂಡಿ ಮಾಡಿಬಿಟ್ಟು ತಾಮನ ಮುಂದಕ್ಕೂ ಕೊಡ್ತಾರೆ, ಬೇಗ ಮುಖ ತೊಳ್ಕೊಂಡು ತಿಂಡಿ ಕೊಡ್ತೀನಿ ಅಂತ ಹೇಳ್ತಾರೆ. ನಮ್ಮಮ್ಮ ಇರೋದಕ್ಕೆ ಎಷ್ಟೋ ನನಗೆ ಮೇಂಟೈನ್ ಆಗ್ತಿದೆ. ಹಾಗೆ ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನೆಲ್ಲ ರಾಕಿ ಜಿಮ್ಮಿಗೆ ಹೋಗ್ತಿದೆ ಅಂತೇಳ್ಬಿಟ್ಟು, ಹಾಗಾಗಿ ಮೊಟ್ಟೆನ ಅವನ ಟ್ರೇಟ್ ತಂದಿಡ್ತಾ ಇದ್ದೆ, ತಂದಿಕ್ತಿದ್ದಾನೆ. ಅವನಿಗೆ ಅವನಿಗೂ ಬೇಕಲ್ಲ, ಒಂದು 3 ಮೊಟ್ಟೆ ಬೇಯೋಕ್ಕಾಗ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಅದೇ ಡೈಲಿ ಬೆಳಗ್ಗೆ ಇಲ್ಲ ನೈಟು 2 ಟೈಮ್, ದಿನದಲ್ಲಿ 2 ಟೈಮ್ ಇಲ್ಲ 1 ಟೈಮು ಅವನು ಮೊಟ್ಟೆ ಬೇಯಿಸಿ ಕೊಡ್ತೀನಿ. ಇಲ್ಲ ಅಂದರೆ
ಏನಾದ್ರು ಚಪಾತಿ ಏನಾದ್ರು ಮಾಡಿದಾಗ ಮಾಡಲೇಬೇಕು ಅವನಿಗೆ, ಚಪಾತಿ ಎಲ್ಲ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಅವ್ನಿಗೆ ಚಪಾತಿ ಬೇಕಾದಾಗ ಈಗ ಬುರ್ಜಿ ಈ ಥರ ಎಲ್ಲ ಮಾಡ್ಕೊಡೋಕೆ ಅಂತ ಹೇಳ್ಬಿಟ್ಟು ಮೊಟ್ಟೆ ತಂದು ಒಂದೊಂದು ಟ್ರೇಟು ಇಟ್ಟಿದ್ದಾನೆ. ಆಮೇಲೆ ನೋಡಿ ನೋಡಿ ಫ್ರೆಂಡ್ಸ್, ನಾನು ಇವಾಗ ಮೆಂತ್ಯ ಪಲಾವ್ ಮಾಡಿದ್ದಲ್ಲ ಅದನ್ನ ಹಾಕ್ಕೊಂಡು ತಿಂತಾ ಇದ್ದೀನಿ. ಹಾಗೆ ಇವಾಗೆಲ್ಲ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ, ಹಂಗಾಗಿ ನಾನು ಬಿಗ್ ಬಾಸ್ ನೋಡ್ಕೊಂಡು ಇವಾಗ ನೈಟ್ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಬೆಳಗ್ಗೆ ಏನಾದರೂ ಬಿಗ್ ಬಾಸ್ ಬರುತ್ತೆ ಅಂತ ಬಿಟ್ಟು ಕಾಯ್ತಾ ಇರ್ತೀನಿ. ಬಿಗ್ ಬಾಸ್ ನೋಡ್ಕೊಂಡು ತಿಂಡಿ ಎಲ್ಲ ತಿನ್ಕೊತ ಕೂತಿರ್ತೀನಿ, ಇಲ್ಲಾಂದರೆ ಬೇರೆ ಏನಾದರೂ ಸಾಂಗ್ ಏನಾದರೂ ಕೇಳ್ಕೊಂಡು ತಿಂಡಿ ತಿಂತೀನಿ. ಜಾಸ್ತಿ ಮೂವೀಸ್ಗೆಲ್ಲ ಮೂವಿ ಎಲ್ಲ ನೋಡೋಕೆ ಹೋಗಲ್ಲ, ಇನ್ನು ಸಾಂಗ್ ಜಾಸ್ತಿ ಕೇಳ್ತೀನಿ ನಾನು ಸಿಕ್ಕಾಬಿಟ್ಟೆ ಅದಕ್ಕೆ. ಆಮೇಲೆ ನೋಡಿ ಫ್ರೆಂಡ್ಸ್, ತಿಂಡಿ ಸಖತ್ತಾಗಿತ್ತು, ಅಷ್ಟರಲ್ಲಿ ನಮ್ಮ ಅಕ್ಕ ಬಂದು ಬಿಸ್ತೀರ್ ಕಾಯಿಸ್ಕೊಂಡು ಹೋಗ್ಬೇಕು ಅಂತ ಬಿಟ್ಟು, ಅವ್ರ ಮನೆ ಗ್ಯಾಸ್ ಖಾಲಿ ಆಗಿತ್ತು ಅಂತ ಅದಕ್ಕೆ. ತಿಂಡಿ ಹೆಂಗಿದೆ ಅಮ್ಮ? ನಾನೇ ಮಾಡಿದ್ದು. ನಮ್ಮಅಮ್ಮ ಎಲ್ಲ ಹೆಚ್ಕೊಡ್ದು, ನಮ್ಮಅಮ್ಮ ಎಲ್ಲ ಹೆಚ್ಕೊಡ್ದು. ಉಪ್ಪು ಹಾಕಿದ್ದು ಎಲ್ಲ ಹಾಕಿದ್ದು ನಾನು, ಮೆಣಸಿನ್ಕಾಯಿ ನಮ್ಮಅಮ್ಮನ ಹಾಕಿದ್ದು, ಉಪ್ಪು ಒಂದು ನಾನು ಹಾಕಿದ್ದು. ಉಪ್ಪು ಹಾಕಿದ್ರೇನು ಅಡುಗೆ ಚೆನ್ನಾಗಿರುತ್ತೆ, ಉಪ್ಪು ನಾನೇ ಹಾಕಿರೋದು. ಉಪ್ಪು ಹಾಕೋದೇ ಮೇಯ್ನು, ತಿಂಡಿ ಮಾಡೋದೇ ಆಗಲಿ ಅಡುಗೆ ಮಾಡೋದೇ ಆಗಲಿ ನಾನೇ ಮಾಡಿದ್ದು. ಗುಡ್ ಮಾರ್ನಿಂಗ್ ಹೇಳೋದು ಹಿಂಗಲ್ಲ, ಗುಡ್ ಮಾರ್ನಿಂಗ್ ಹಿಂಗೆ ಹೇಳ್ತಾನೆ, ಗುಡ್ ಮಾರ್ನಿಂಗ್ ಅಂತ. ಪಪ್ಪಿ ಕೊಡು, ಪಪ್ಪಿ 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 ಕೊಡಿ. ಮೊಮ್ಮು ಕಲ್ಸ್ಕೊಂಬತ್ತೀನಿ. ಮೊಮ್ಮುನಾ ಮೊಮ್ಮು ತಿನ್ನು, ಎಲ್ಲಿ ಹೋಗ್ತಿರೋದು ಮತ್ತೆ ಇವಾಗ? ಪಪ್ಪ ಇಲ್ಲ, ಪಪ್ಪ ಓದ ಆಟ ತಾಂಡ್ರೆ ಅಂತ ಓದು. ಹೆಂಗ್ ಹೋಗಿದ್ದು ಪಪ್ಪ ಆಟದಾಗೆ? ಹೆಂಗ್ ಹೋಗೋದು? ಓದು. ಹಾಂ, ಇನ್ನೊಂದ್ಸತಿ. ಹಾಂ, ವಾವ್
ನೋಡಿ ಫ್ರೆಂಡ್ಸ್, ಇಷ್ಟು ಕೆಲಸ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಹಾಗೆ ನಮ್ಮ ಅಮ್ಮ ಎಲ್ಲ ಹಚ್ಕೊಡೋದ್ರಿಂದ ನನ್ನ ಒಬ್ಬರು ಹಾಕೋದು ಈ ರೀತಿಯಾಗಿ ಮಾಡಿದ್ರೆ ಬೇಗ ಬೇಗ ಕೆಲಸ ಆಗುತ್ತೆ. ಆಮೇಲೆ ಒಂದೊಂದು ದಿವಸ ಅದನ್ನು ಮಾಡೋಕ್ಕಾಗಲ್ಲ. ಹಾಗೆ ನಾವು ವೀಡಿಯೋ ಎಡಿಟ್ ಮಾಡೋದು, ಏನಾರು ಒಂದಿರುತ್ತೆ ಇನ್ಸ್ಟಾಗ್ರಾಮ್ ವೀಡಿಯೋ ಹಾಕೋದು ಏನಾದ್ರು ಇರ್ತಾರೆ. ಆ ಟೈಮಲ್ಲಿ ನಮ್ಮ ಅಮ್ಮನೆಲ್ಲ ಮಾಡ್ಕೊತಾರೆ. ಏನಾದ್ರು ಫ್ರೀ ಇದ್ದ ಟೈಮಲ್ಲಿ ನಾನು ಮಾಡ್ಕೊಡ್ತೀನಿ. ಆಮೇಲೆ ನಮ್ಮ ಎಲ್ಲ ಎಚ್ಚರಿ ಮಾಡಿದ್ರಲ್ವ, ಬೇಗ ಬೇಗ ಆಗುತ್ತೆ. ಹಾಗೆ ಫ್ರೆಂಡ್ಸ್, ನಾವು ಪಾಪ ಮಲ್ಕೊಂಡು ಟೈಮ್ ಕೊಟ್ಟಿದ್ದೀವಿ ಸರ್. ನಾವು ಮಧ್ಯಾಹ್ನಕ್ಕೆ ಸಾಂಬಾರ್ ಬೆಳಗ್ಗೆ ಮಾಡ್ಕೊಂಡ್ಬಿಡ್ತೀವಿ. ಮತ್ತೆ ಮಲ್ಕೊಂಡಿದ್ದಲ್ಲ ಮಲ್ಕೊಂಡಿದ್ದಲ್ಲ ಹಂಗಾಗಿ ನಮ್ಮ ಇವಾಗ ಸಾಂಬಾರ್ ಮಾಡ್ಕೊಂಡ್ಬಿಡೋಣ ಅಂತೇಳ್ಬಿಟ್ಟು ಸಾಂಬಾರ್ ರೆಡಿ ಮಾಡಿದ್ರು. ಆಮೇಲೆ ಅವನು ಮಲ್ಕೊಂಡದೆಲ್ಲ ಟೈಮ್ ಸಿಕ್ಕಿದಾಗ ನಾವು ಈ ಥರ ಸಾಂಬಾರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ಕೊತೀವಿ. ಯಾಕೆಂದ್ರೆ ಅವ್ನು ಇದ್ಮೇಲೆ ಗೊತ್ತಲ್ಲ, ಅವ್ನು ಇಟ್ಕೊಳೋದೇ ಆಗುತ್ತೆ, ಅವ್ನ ವರ್ಕ್ ಕರ್ಕೊಂಡು ಹೋಗೋದು ಒಬ್ರು ಒಳಗಡೆ ಆಡಿಸೋ ಒಬ್ರು ಇದೆ ಆಗ್ಬಿಡುತ್ತೆ. ಹಾಗಾಗಿ ಯಾವಾಗ ಒಂದು ಟೈಮು ಬೆಳಗ್ಗೆ ಮಾಡ್ಕೊತೀವಿ, ಇಲ್ಲಾಂದ್ರೆ ಮಧ್ಯಾಹ್ನ ಮಾಡ್ಕೊತೀವಿ. ಅವ್ನು ಎದ್ದು ನನ್ನ ಜೊತೆಗೆ ಇದ್ದಾನೆ ಇದ್ದಂತಾನೆ, ಇವತ್ತು 7 ಗಂಟೆಗೆ ಇದ್ದಂತ, ಮತ್ತೆ ಮಲಗಿಸಿದ್ದಕ್ಕೆ ಮತ್ತೆ ಮಲ್ಕೊಂಡೆ, ಇಲ್ಲ ಒಂದೇ ಸತಿ ಇದ್ದಂತಾನೆ, ಒಂದೊಂದು ಸತಿ 9 ಗಂಟೆಗೆ ಇದ್ದಂತಾನೆ, ಒಂದು ಸತಿ 10 ಗಂಟೆಗೆ ಇದ್ದಂತಾನೆ. ಆಲ್ಮೋಸ್ಟ್ 9 ಗಂಟೆಗೆ ಇದ್ದಂತಾನೆ. ಇವತ್ತು ಬೇಗ ಇದ್ದಿದ್ದು, ಅದಕ್ಕೆ ಸ್ವಲ್ಪ ಸಾಂಬಾರ್ ಮಾಡ್ಕೊಂಡು ಮಿಟ್ಟೈ ಮಾತು. ಹಾಗಾಗಿ ಇವಾಗ ಸಾಂಬಾರ್ ಮಾಡ್ಕೊಂಡಿದ್ವಿ. ಆಗ ಇವಾಗ ಏನಕ್ಕಪ್ಪ ಅಂದ್ರೆ ದಿನಚರಿ ಎಲ್ಲ ಮಾಡೋಣ, ವೀಡಿಯೋ ಫುಲ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ತೋರಿಸ್ ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಮ್ಮ ಮಕ್ಕಳು ಸಡನ್ ಬಂದ್ಬಿಟ್ಟು ಸೋಮಸಂದ್ರಕ್ಕೆ ಹೋಗೋಣ ಅಂತ ಹೇಳಿದ್ದು. ಸರಿ ಆಯ್ತು, ನಾಳೆ ಅಮಾಸೆ ಇರೋದು, ಸೋಮಸಂದ್ರದಲ್ಲಿ ಒಂದ್ ದಿವಸ ಮುಂಚೆನೆ ಅಮಾಸೆ ಪೂಜೆ ಮಾಡ ಮಾಡ್ತಾರೆ. ಹಾಗಾಗಿ ಸರಿ ಹೋಗೋಣ ಆಯ್ತು ಅಂದ್ಬಿಟ್ಟು ಇವಾಗ ಅಲ್ಲಿ ಹೋಗೋದನ್ನ ತೋರಿಸ್ತೀನಿ ನೋಡಿ. ನಾವು ಪಾಪಿ ಊಟ ಮಾಡ್ತೀನಿ, ಆಮೇಲೆ ರೆಡಿ ಆದ್ಮೇಲೆ ಊಟ ಮಾಡ್ಕೊ, ಊಟ ಮಾಡಿಸ್ಬಿಟ್ಟು ಅವ್ರಿಗೆ ರೆಡಿ ಮಾಡ್ಸಿದ್ರೆ ಅವ್ರ ರೆಡಿ ಆದ್ಮೇಲೆ ಹೋಗಕ್ಕೆ ತೋರಿಸ್ತೀನಿ. ಅಲ್ಲೇ ಇಡುತ್ತಾರೆ. ಹ್ಮ್
ಹಾಗೆ ಫ್ರೆಂಡ್ಸು, ನಾವು ಬಂದಿರೋದು ಸೋಮಸಂದ್ರಕ್ಕೆ ಬಂದಿರೋದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಅಮಾವಾಸ್ಯೆ ಯಾವಾಗಲೂ ಒಂದು ದಿವಸ ಇಲ್ಲಿ ಮುಂಚೆನೆ ನಡೆಯುತ್ತೆ, ಹಾಗಾಗಿ ನಾವು ಈ ಸತಿನೂ ಹಂಗೆ ಅಂತಬಿಟ್ಟು ಬಂದ್ವಿ. ಆದರೆ ನೈಟು ಅಮಾವಾಸ್ಯೆ ಹುಟ್ಟೋದ್ರಿಂದ ನೈಟ್ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಯಿತು. ಸರಿ, ಇನ್ನೇ ಇರಲಿ ಬಿಡು, ನಾವು ಅಮಾವಾಸ್ಯೆ ದಿವಸ, ನಾಳೆ ಅಮಾವಾಸ್ಯೆ ಇರೋದು. ಅಮಾವಾಸ್ಯೆ ದಿವಸ ನಾವು ಮತ್ತೆ ಅಲ್ಲಿ ಅರಳಿ ನಮ್ಮಮ್ಮರ ತವ್ರ ಮನೆ ಇದೆಯಲ್ಲ, ಅಲ್ಲಿ ಅಮಾವಾಸ್ಯೆ ಪೂಜೆಗೆ ಆ ದೇವಸ್ಥಾನ ನಾವು ತಿಂಗಳ ತಿಂಗಳೂ ನಾನೋ ನಂಬರಕ್ಕೆ ಮಿಸ್ ಮಾಡದೆ ಹೋಗ್ತೀವಿ. ಹಾಗಾಗಿ ಸರಿ, ಇಲ್ಲಿ ಒಂದು ದಿವಸ ಮುಂಚೆನೇ ಅಲ್ವಾ ಅಂತಬಿಟ್ಟು ಎಲ್ಲರೂ ಬಂದಿದ್ವಿ. ಬಿಡು, ಬಂದಿದ್ದೀವಲ್ಲ ಹೆಂಗೋ ದೇವಸ್ಥಾನಕ್ಕೆ ಕರೆಸ್ಕೊಂಡಿದ್ದೇವ್ರು ಅಂತಬಿಟ್ಟು ಎಲ್ಲ ಕೈ ಬುಕ್ಕಂಡ್ವಿ. ಸರಿ, ನಾಳೆ ಬರೋಕ್ಕಾಗಲ್ವ, ಹಾಗಾಗಿ ಎಲ್ಲ ಪೂಜೆ ಇಲ್ಲಿ ಇಲ್ಲೂ ನೈಟ್ ನೈಟಿಂದ ಅಮಾವಾಸ್ಯೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಸರಿ ಅಂತಬಿಟ್ಟು ಎಲ್ಲ ಮಂಗಳತಿ ಎಲ್ಲ ಮರೆಸ್ಕೊಂಡು, ಹಂಗಾಗಿ ಯಾರು ಜನ ಇರಲಿವ, ನಮ್ಮಮ್ಮ ಅಲ್ಲೇ ಅಪ್ಪನೆ ಎಲ್ಲ ಕೇಳಿದ್ದು, ಚೆನ್ನಾಗಿ ಅಪ್ಪನೆ ಕೊಡ್ತು ಆಂಜನೇಯ ಸ್ವಾಮಿ ದೇವರುವ. ಹ್ಞೂ, ಎಡಮ್ಯಾಗ ಕೇಳ್ತಾನೆ. ಬಾಟ್ಲಿ ತಮರ, ಬಾಟ್ಲಿ ಅದು ವಾಟರ್ ಬಾಟ್ಲಿ ತರೋದು, ನೀರು ತರೋದು, ನೀರು ತಂಬ, ವಾಟರ್ ವಾಟರ್ ಬಾಟ್ಲು ತಂಬ, ಬಾಟ್ಲು ಬಾಟ್ಲು ತಂಬ ತಾ. ತಾಂಬ ಬರ್ತಾನೆ, ನಾಟಕ ಮಾಡ್ತಾನೆ, ನಾಟಕ ಅಂತದು ತಾ. ಬವ ಬರುತ್ತ ಬಾ, ಬವ ಕಚ್ಚಿತಿ ಬಾ, ಬವ. ಹಾಗೆ ಫ್ರೆಂಡ್ಸ್, ಒಳ್ಳೆ ದರ್ಶನ ಆಯಿತು ಮಾತ್ರ, ಒಳ್ಳೆ ಪೂಜೆನೂ ಆಯಿತು. ಆಮೇಲೆ ಸರಿ ಅಂತಬಿಟ್ಟು ನಮ್ಮ ರಾಕಿ ಫೋನ್ ಮಾಡೋಣ ಅಂತ ಫೋನ್ ಮಾಡಿದೆ. ಅವನು ಸರಿ ಇಲ್ಲೇ ಇದ್ದೀನಿ ಬಂದೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾವು ಮಾರ್ಕೆಟ್ ಮಾಡ್ಕೊಂಡ್ವಿ. ಹಾಗೆ ಟಮಾಟೆ ಹಣ್ಣು, ಈರುಳ್ಳಿ ಖಾಲಿ ಆಗಿದ್ದು ಅಂತಬಿಟ್ಟು ಆಮೇಲೆ ಮಾರ್ಕೆಟ್ ಮಾಡ್ಕೊತಾ ಇದ್ರು. ಆಮೇಲೆ ಬೆಂಡೆಕಾಯಿ ಸಾಂಬಾರು ಮಾಡೋಗಿದ್ವಲ್ಲ, ಹಂಗಾಗಿ ಮಧ್ಯಾಹ್ನ ಬಂದ ತಕ್ಷಣ ಊಟ ಎಲ್ಲ ಮಾಡ್ಕೊಂಡೆ, ಸ್ವಲ್ಪ ಹೊತ್ತು ಮಾಡ್ಕೊಂಡು ರೆಸ್ಟ್ ಮಾಡಿ ಎದ್ದಂಡೆ. ಅಷ್ಟೇಗೆಲ್ಲ ಟೈಮಲ್ಲೇ 9 ಗಂಟೆ ಆಗೋಗ್ಬಿಟ್ಟಿತ್ತು. ಆಮೇಲೆ ನಮ್ಮ ರಾಕಿಗೆ ಊಟಕ್ಕೆ ಹಾಕೊಟ್ವಿ. ಆಮೇಲೆ ನೋಡಿ ಫ್ರೆಂಡ್ಸ್, ನಮ್ಮ ಪಾಪ ಬಿಗ್ ಬಾಸಲ್ಲಿ ಸಾಂಗ್ ಬರ್ತಿದ್ವಲ್ಲ 9:00 ಅವ್ರ ಎದ್ದ ತಕ್ಷಣ ಒಂದು ಸಾಂಗ್ ಹಾಕ್ತಾರಲ್ವ, ಆ ಸಾಂಗ್ ಗೊತ್ತಿತ್ತಲ್ಲ. ಸಿಕ್ಕಾಪಟ್ಟೆ ಕುಣಿತಾ ಇದ್ದ ಅವನಿಗೆ, ಈಗ ಸಾಂಗ್ ಹಾಕಿದ್ರೆ ಏನಾದ್ರು ಡ್ಯಾನ್ಸ್ ಮಾಡಿದ್ರು ಎಲ್ಲ ಮಾಡ್ತಾರೆ. ಆಮೇಲೆ ಅಷ್ಟಲ್ಲೇ ಅಪ್ಪಾಜಿ ಅಲ್ಲೇ 7 ಗಂಟೆ ಏನೋ ಆಗಿತ್ತು, ಅವಾಗ ನಾನ್ ವೆಜ್ ತಗೊಂಬಂದು ಚಿಕನ್ ತಗೊಂಬಂದ್ರು. ಹಂಗಾಗಿ ಚಿಕನ್ ಸಾಂಬಾರ್ ಎಲ್ಲ ಮಾಡಿದ್ವಿ. ಮಾಡಿಬಿಟ್ಟು ಎಲ್ಲ ನಮ್ಮ ರಾಕಿ ಅದನ್ನೇ ಊಟ ಮಾಡ್ತಾ ಇದ್ದೆ. ಅವನು ಮಧ್ಯಾಹ್ನ ಬೆಡ್ಡೆಗೆ ಸಾಂಬಾರು ಊಟ ಮಾಡಿದ್ದೆ, ಚಿಕನ್ ಸಾಂಬಾರ್ ಮಾಡಿದ್ವಲ್ಲ ಅವ್ನು, ಹಂಗಾಗಿ ಊಟ ಮಾಡಿದ್ವಿ. ಹೋದ ಅವನು ರೂಮಲ್ಲಿ ಮಲ್ಕೊಂತೀನಿ ಅಂತಬಿಟ್ಟು, ನೋಡಿ ಫ್ರೆಂಡ್ಸ್ ಬಿಗ್ ಬಾಸ್ ಸಾಂಗ್ ಬರ್ತಿದ್ದೀರ, ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಯಾವ ರೀತಿ ಹೆಂಗೆ ಮಾಡ್ತಿದ್ದೆ ಅಂತಬಿಟ್ಟು. ಹಾಗೆ ಫ್ರೆಂಡ್ಸು, ದೇವಸ್ಥಾನದಿಂದ ಬಂದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ನಾನ್ ವೆಜ್ ಮಾಡಿದ್ದೀವಿ, ನಾವು ನಾನ್ ವೆಜ್ ಮಾಡಿದ್ದೀವಿ, ತೋರಿಸ್ತೀನಿ ಬನ್ನಿ. ಅದೆಲ್ಲ ವಿಡಿಯೋನ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ತಲೆನೋವು ಸ್ಟಾರ್ಟ್ ಆಯಿತು ನನಗೆ. ಹಂಗಾಗಿ ಮಧ್ಯಾಹ್ನ ಊಟ ಲೇಟಾಗಿ ಊಟ ಮಾಡಿದೆ. ಅಲ್ಲಿ ದೇವಸ್ಥಾನಕ್ಕೆ ಹೋಯ್ತು, ಇನ್ನೊಂದು ಬರೋಷ್ಟೊತ್ತಿಗೆ ಊಟ ಲೇಟಾಗಿದ್ರೆ ತಲೆನೋವು ಸ್ಟಾರ್ಟ್ ಆಗಿತ್ತು. ಇವಾಗ ಜಸ್ಟ್ ಮಾತ್ರ ನುಂಗಿದ್ದೀನಿ. ಅಮ್ಮ ಎಲ್ಲ ಚಿಕನ್ ಸಾಂಬಾರ್ ಎಲ್ಲ ಮಾಡಿಟ್ಟಿದ್ದಾರೆ. ಹಾಗೆ ಇದು ಬಾಯ್ಲರ್ ಕೋಳಿ, ಇದು ನಮ್ಮದು ಬಾಯ್ಲರ್ ಕೋಳಿ, ಇದು ನಾನು ರಾಕಿಗೆ ಅಂತಬಿಟ್ಟು ಗಟ್ಟಿ ಗ್ರೇವಿ ಮಾಡಿದ್ದೀನಿ ಚಪಾತಿಗೆ ಅಂತಬಿಟ್ಟು. ಇದು ಅಪ್ಪಾಜಿ ಅಮ್ಮದು ಫಾರಂ ಕೋಳಿ, ನೋಡಿ ಫ್ರೆಂಡ್ಸ್ ಇದು ಅಷ್ಟೇ ಗಟ್ಟಿಗೆ ಮಾಡಿರೋದು. ಹಾಗೆ ಮಂಡಕ್ಕಿ ಓದಿರೋದು, ಅಪ್ಪಾಜಿಗೆ ಮಂಡಕ್ಕಿ ಓದಿರೋದು ಇಷ್ಟ ಅಂತಬಿಟ್ಟು ಮಂಡಕ್ಕಿ ಓದಿರೋದು. ಹಾಗೆ ಫ್ರೆಂಡ್ಸ್, ನಾನಿಂದ ಬಂದ್ಮೇಲೆ ತಾನೇ ನಾವು ಅಂತ ಮಲ್ಕೊಂಡಿದ್ದಲ್ಲ, ಅಮ್ಮ ಎದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರು. ಹಾಗೆ ನಮ್ಮ ಅಕ್ಕ ಬಂದು, ನಮ್ಮ ಅಕ್ಕ ಬಂದು ಅವಳು ಮನೆಗೆ ಗ್ಯಾಸ್ ಖಾಲಿ ಆಯ್ತಾರೆ, ಏನೂ ತೊಗೊಂಬಂದಿರಲಿಲ್ಲ. ಹಂಗಾಗಿ ನಮ್ಮ ಅಕ್ಕ ಇಲ್ಲೇ ಬಂದು ಊಟ ಮಾಡ್ಕೊಂಡ್ಲು. ಆಮೇಲೆ ಮಾಮಂಗು ಇಲ್ಲೇ ತಗೊಂಡೋದ್ಲು. ಆಮೇಲೆ ನೋಡಿ ಫ್ರೆಂಡ್ಸ್, ನಾನು ಇವಾಗ ಎದ್ಬಿಟ್ಟು ಇವಾಗ ಊಟ ಮಾಡೋದು ಅಂತಬಿಟ್ಟು ಪಾಪಗೆ ಊಟ ಮಾಡೋ ಸಾಕು ಅಮ್ಮ ಕೊಟ್ಟು ನಾನು ಊಟ ಮಾಡೋದು ಅಂತಬಿಟ್ಟು ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ವೀಡಿಯೋ ಎಂಡ್ ಮಾಡೋದು ಅಂತಬಿಟ್ಟು ವೀಡಿಯೋ ಆನ್ ಮಾಡ್ಕೊಂಡೇ ಇದ್ದೆ. ಹಾಗೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ರೋಟೀನ್ ಆಗಿತ್ತು ಅಂತಬಿಟ್ಟು ನೀವು ನೋಡಿದ್ರಲ್ವಾ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ನ ನೋಡಿ, ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.